ಎಚ್ಡಿ ದೇವೇಗೌಡರ ಎಂಟ್ರಿಯಿಂದ ಸಾಕಷ್ಟು ಮಹತ್ವದ ಬದಲಾವಣೆಗಳು ಬೆಳವಣಿಗೆಗಳು ಆಗಲಿದೆ. ಸಿಂಹಾಸನ ಟಿಕೆಟ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹೋದರ ರೇವಣ್ಣ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ರೇವಣ್ಣ ತಲೆಗೆ ಯಾರು ತುಂಬುತ್ತಿದ್ದಾರೆ ನನಗೆ ಗೊತ್ತಿದೆ. ರೇವಣ್ಣ ಅವರ ತಲೆಗೆ ಯಾರು ತುಂಬುತ್ತಿದ್ದಾರೆ, ಯಾರು ಹುಳ ಬಿಡುತ್ತಿದ್ದಾರೆ ಅನ್ನುವಂತದ್ದು ನನಗೆ ಗೊತ್ತಿದೆ. ಯಾರ ಮಾತು ಕೇಳಿ ರೇವಣ್ಣ ಪಟ್ಟು ಹಿಡಿದಿದ್ದಾರೆ ಎಂಬುದು ನನಗೆ ಗೊತ್ತು. ಹುಬ್ಬಳ್ಳಿಯಲ್ಲಿ ಮತ್ತೆ ಬಾಂಬ್ ಸಿಡಿಸಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ. ಸಿಂಹಾಸನ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ, ಭವಾನಿ ಹಾಸನದಲ್ಲಿ ನಿಂತರೆ ಸೋಲ್ತಾರೆ, ಹಾಸನದಲ್ಲಿ ಕಾರ್ಯಕರ್ತರಿಗೆ ಟಿಕೆಟ್ ನೀಡೋದು. ಎಚ್ಡಿ ಕುಮಾರಸ್ವಾಮಿ ಅವರು ಅವರ ಮಾತಿಗೆ ಇನ್ನೂ ಕೂಡ ಬದ್ಧರಾಗಿದ್ದಾರೆ. ಒಂದೂವರೆ ವರ್ಷದ ಹಿಂದೆಯೇ ಹೇಳಿದ್ದೇನೆ, ತೀರ್ಮಾನ ಆಗಿದೆ, ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಏನು ಬೇಕಾದರಾಗಲಿ ಈ ವಿಚಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಶಕುನಿಗಳಿಂದ ದೇವೇಗೌಡರ ಕುಟುಂಬ ಒಡೆಯುವ ಕೆಲಸ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಮತ್ತೆ ಬಾಂಬ್ ಸಿಡಿಸಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ. ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಜೆಡಿಎಸ್ ಎರಡನೇ ಪಟ್ಟಿ ರಿಲೀಸ್ ಗೊಂದಲದ ನಡುವೆ ಒಂದು ಕಡೆ ದೇವೇಗೌಡರ ಎಂಟ್ರಿ ಆಗ್ತಾ ಇದೆ ಚುನಾವಣಾ ಅಖಾಡಕ್ಕೆ, ಮತ್ತೊಂದು ಹಾಸನ ಟಿಕೆಟ್ ಗೊಂದಲ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಈ ವಿಚಾರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಮಾಹಿತಿ ಕೊಡಿ. ಬಹುಮುಖ್ಯವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಹುಬ್ಬಳ್ಳಿಯಲ್ಲಿ ಒಂದಿಷ್ಟು ಮಾತುಗಳನ್ನ ಹೇಳ್ಕೊಂಡಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಅವ್ರು ಹೇಳ್ತಕ್ಕಂಥದ್ದು, ಯಾಕಂದ್ರೆ ಯಾವುದೇ ಕಾರಣದಿಂದ ಇಲ್ಲಿ ಆ ಸ್ವರೂಪದ ಟಿಕೆಟ್ ಅವ್ರು ತಪ್ಪಿಸಿದ್ರೆ ಇಲ್ಲಿ ಪಕ್ಷ ಗೆಲ್ಲುವಂತ ತುಂಬಾನೇ ಸಮಯ ಇದೆ ಅಂತ ಇವತ್ತು ಹುಬ್ಬಳ್ಳಿಯಲ್ಲಿ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಭವಾನಿಗೆ ಏನಾದ್ರು ಟಿಕೆಟ್ ಕೊಟ್ಟಿದೆ ಅಂತ ಆದ್ರೆ ಜೆಡಿಎಸ್ ಪಕ್ಷ ಗೆಲ್ಲೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಅವ್ರು ಹೇಳೋದು ಭವಾನಿ ಟಿಕೆಟ್ ಕೊಟ್ಟರೆ ಹಾಸನ ಕ್ಷೇತ್ರದಲ್ಲಿ ಗೆಲ್ಲೋದು ಕಷ್ಟ ಅಂತ ಹೇಳೋದ್ರ ಮೂಲಕವಾಗಿ ಆ ವಿಪಕ್ಷಗಳು, ಯಾಕಂದ್ರೆ ಇಲ್ಲಿ ಒಂದು ಚರ್ಚೆಗಳಿರುತ್ತೆ, ಈ ಒಂದು ಮಾತನ್ನ ಮೀರಿ ಏನಾದ್ರೂ ಭವಾನಿಗೆ ಟಿಕೆಟ್ ಕೊಟ್ಟಿದೆ ಹೋದಾದ್ರೆ ಅದು ಪ್ರೀತಮ್ ಗೌಡ ಇರ್ಬಹುದು ಅಥವಾ ಕಾಂಗ್ರೆಸ್ ಇರ್ಬಹುದು, ಅವರ ಸಿಂಗಣ್ಣಿಗೆ ಗುರಿಯಾಗುತ್ತೆ ಮತ್ತೆ ಅವರು ಅವಪ್ರಕಾರಕ್ಕೆ ಈಡಾಗ್ತಾರೆ. ಹೀಗಾಗಿ ನಾ ಹಿಂದೆ ಏನು ಕಾರ್ಯಕರ್ತರಿಗೆ ಟಿಕೆಟ್ ಅಂತೇಳಿ ಘೋಷಣೆಯನ್ನು ಮಾಡಿದ್ದೆ, ಅದೇ ಮಾತೆ ನಡ್ಕೊಳ್ತೀವಿ ಅಂತ ಹೇಳಿದ್ರ ಮೂಲಕವಾಗಿ ಮೊನ್ನೆ ಹಾಸನ ವಿಚಾರಕ್ಕೆ ಒಂದು ಹೊಸ ಭಾಷ್ಯವನ್ನ ಬರೀತಾರೆ. ಅದೇ ರೀತಿಯಾಗಿ ನಿನ್ನೆ ದೇವೇಗೌಡರನ್ನ ಎಚ್ ಡಿ ರೇವಣ್ಣ ಅವರು ಭೇಟಿ ಆತ ಬೆಳೆಸೋ ಕೂಡ ಒಂದೇ ನಿಲುವನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಅವರು ವಾದ, ಯಾಕಂದ್ರೆ ಇದು ಸಾಮಾನ್ಯ ಕಾರ್ಯಕರ್ತರಿಗೆ ಮಾತ್ರ ಗೆಲ್ಲಲು ಸಾಧ್ಯ ಅಂತೇಳಿ ಅದೇ ಹೆಚ್ಚು ತೆರವೇರಿಸ್ಕೊಂಡು ಕೂಡ ತರಿಸಿಕೊಂಡಿದ್ದಾರೆ. ಅದರಲ್ಲಿ ಪಂಗಡಗಳಿದೆ, ಯಾಕಂದ್ರೆ ಎರಡು ಪಂಗಡಗಳು ದಾಸ ಒಕ್ಕಲಿಗ ಪಂಗಡಿತ್ತು, ಅಲ್ಲಿ ದಾಸ ಒಕ್ಕಲಿಗರು ಪ್ರೀತಮ್ ಗೌಡ ಮತ್ತು ಇಬ್ರು ಕೂಡ ಒಂದೇ ಸಮುದಾಯದವರಾಗಿರ್ತಾರೆ. ಹೀಗಾಗಿ ಆ ಒಳಪಂಗಡದಲ್ಲಿ ಗಲಾಡಜುವಾದ್ರೆ ಮತ್ತೆ ಆ ಹಾಸನ ಕೈತಪ್ಪಿ ಹೋಗುತ್ತಿರುವಂತ ಭಯ ಎಚ್ ಡಿ ಕುಮಾರಸ್ವಾಮಿ ಅವರಿಗಿದೆ. ಹೀಗಾಗಿ ಸ್ವರೂಪ್ಗೆ ಟಿಕೆಟ್ ಅನ್ನು ನೀಡೋಣ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಅದೇ ಎಚ್ ಡಿ ಕುಮಾರಸ್ವಾಮಿ ಅವರು ಅದಕ್ಕೆ ಖುಷಿ ಸಿಗುತ್ತೋ ಇಲ್ವೋ, ಆದ್ರೆ ಸದ್ಯದ ಮಟ್ಟಿಗೆ ಭವನ ರೇವಣಿಗೆ ಟಿಕೆಟ್ ಕೊಡ್ಲಿಕ್ಕೆ ಕಷ್ಟ ಅನ್ನುವಂತ ಸಂದೇಶವನ್ನ ಈ ಮೂಲಕ ರವಾನಿಸಿದೆ ಅಂತ ಹೇಳ್ಬಹುದು. ಇಲ್ಲಿ